ಹಿರಿಯ ವಿದ್ಯಾರ್ಥಿಗಳೇ ಟಿ ಇ ಟಿ ಪರೀಕ್ಷಾರ್ಥಿಗಳಿಗೆ ಏನಪ್ಪಾ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ಫಿನಿಟಿ ಟಿ ಇ ಟಿ ಕ್ಲಾಸಸ್ ಇ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಕ್ಲಾಸಸ್ಗೆ ಸ್ವಾಗತ ಈ ವಿಡಿಯೋನಲ್ಲಿ ನಾವು ಏನಪ್ಪಾ ಅಂತಂದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಯಾವ ರೀತಿ ನಾವು ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ಹೇಳಿದ್ರೆ ಅಧ್ಯಯನ ಮಾಡೋಣ ನೋಡಿರಲಿ ಹಿಂದಿನ ವಿಡಿಯೋನಲ್ಲಿ ಏನಪ್ಪಾ ಅಂದರೆ ಎರಡು ಚರಾಕ್ಷರ ಸಮೀಕರಣ ಜೋಡಿ ಎಂದರೇನು ಮತ್ತು ಅದನ್ನು ನಾವು ಯಾ ಯಾವ ರೀತಿಯಾಗಿ ಬಿಡಿಸುವ ವಿಧಾನಗಳು ಮತ್ತು ಏನಪ್ಪ ಅಂದರೆ ನಕ್ಷಾ ವಿಧಾನ ಮತ್ತು ಅನುಪಾತ ಆಧಾರದ ಮೇಲೆ ನಕ್ಷೆಯ ಏನಪ್ಪ ಅಂದರೆ ಸ್ಥಿರವಾಗಿದೆ ಅಥವಾ ನಕ್ಷೆಯ ಸ್ವಭಾವವನ್ನು ನಾವು ಅಧ್ಯಯನ ಮಾಡಿದಿವಿ ಈ ವಿಡಿಯೋ ಮತ್ತೇನಪ್ಪ ಅಂದರೆ ಆದೇ ಆದೇಶ ವಿಧಾನ ನಾವು ಯಾವ ರೀತಿಯಾಗಿ ರೇಖಾತ್ಮಕ ಸಮೀಕರಣ ಬಿಡಿಸಬೇಕು ಅನ್ನೋದು ಏನಪ್ಪ ಅಂದರೆ ಹಿಂದಿನ ವಿಡಿಯೋನಲ್ಲಿ ನಾವು ಕಲ್ತಿದ್ದೀವಿ ಈ ವಿಡಿಯೋನಲ್ಲಿ ನಾವು ಏನಪ್ಪ ಅಂದ್ರೆ ನಾವು ವರ್ಜಿಸುವ ವಿಧಾನದಿಂದ ಯಾವ ರೀತಿಯಾಗಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಬಿಡಿಸುವುದನ್ನ ಕಲಿಯೋಣ ಇಲ್ಲಿ ನೋಡಲಿ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಮೊನ್ನೆದು ಇವಾಗ ನೋಡ್ರಿ ಫಸ್ಟ್ ಏನು ಕೊಟ್ಟಿರುವಂತ ಸಮೀಕರಣ ಇಕ್ವೇಶನ್ ಒನ್ ಮತ್ತು ಇಕ್ವೇಶನ್ ಟು ಅಂತ ಹೇಳಿ ಬರ್ಕೋಬೇಕು ನಾವು ಇಕ್ವೇಶನ್ ಒನ್ ಅಂಡ್ ಈಕ್ವೇಶನ್ ಟು ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪಾ ಅಂತಂದ್ರೆ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈ ಇದೆ ಇಲ್ಲಿ ಎಕ್ಸ್ ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಇದೆ ಇಲ್ಲಿ ಟು ಎಕ್ಸ್ ಮೈನಸ್ ವೈ ಐತಿ ಯಾವ ಅಂದರೆ ಇಲ್ಲಿ ಹೇಳುವುದರ್ಥ ಏನಪ್ಪ ಅಂತಂದರೆ ನಾವು ಇಲ್ಲಿ ಕೊಟ್ಟಿರುವಂಥ ಎರಡೂ ಸಮೀಕರಣಗಳಿಗೆ ಯಾವುದೂ ಒಂದು ಕೂಡ ಪದ ಅಂದರೆ ಟರ್ನ್ ಸಮನಾಗಿಲ್ಲ ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಇದೆ ಇಲ್ಲಿ ಟು ಎಕ್ಸ್ ಮೈನಸ್ ತ್ರೀ ವೈ ಈಸ್ ಈಕ್ವಲ್ ಟು ಫೋರ್ ಇದೆ ಹಾಗಾದರೆ ನಾವು ಏನಪ್ಪ ಅಂದ್ರೆ ವರ್ಜಿಸುವ ವಿಧಾನದಿಂದ ಇಲ್ಲಿ ಎರಡನೇ ಸಮೀಕರಣದ ಅಂದರೆ ಎರಡನೇ ಸಮೀಕರಣದಲ್ಲಿ ಎಕ್ಸನ ಸಹಗುಣಕ ಏನಿದೆ ಇಲ್ಲಿ

ಈ ಎರಡನೇ ಸಮೀಕರಣವನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಮೊದಲನೇ ಸಮೀಕರಣದ ಎಕ್ಸನ ಸಹಗುಣಕ ಇಲ್ಲಿ ಎಕ್ಸನ ಸಹಗುಣಕ ಏನೂ ಇಲ್ಲಪ್ಪ ಅಂದರೆ ಇದರ ಹಿಂದಗಡೆ ಒಂದಿರುತ್ತೆ ನೋಡ್ರಿ ಒನ್ ಮೊದಲನೇ ಸಮೀಕರಣದ ಏನಪ್ಪ ಅಂದರೆ ಇಕ್ವೇಷನ್ ತಿಂಡಿ ನಾವು ಮಾಡಿವಲ್ಲ ಆ ಸಮೀಕರಣದ ಎಕ್ಸಸ್ ಎಕ್ಸನ ಸಹಗುಣಕ ಏನೂ ಇಲ್ಲ ಇಲ್ಲ ಅಂದರೆ ಅಲ್ಲಿ ಒಂದಿರುತ್ತೆ ಆ ಒನ್ನಿಂದ ಏನಪ್ಪ ಅಂದರೆ ಇದಕ್ಕೆ ಗುಣಾಕಾರ ಮಾಡಬೇಕು ನಾವು ಎರಡನೇ ಸಮೀಕರಣವನ್ನು ಒನ್ ಇಂಟು ಎಕ್ಸ್ ಎಕ್ಸ್ ಒನ್ ಇಂಟು ತ್ರೀ ತ್ರೀ ಒನ್ ಇಂಟು ಫೋರ್ ಫೋರ್ ಅಂದ್ರೆ ಒನ್ ಇಂಟು ಟು ಎಕ್ಸ್ ಟು ಎಕ್ಸ್ ಒನ್ ಇಂಟು ತ್ರೀ ತ್ರೀ ಒನ್ ಇಂಟು ಫೋರ್ ಫೋರ್ ವರ್ಜಿಸುವ ವಿಧಾನ ಮಾಡಿದ ಮೇಲೆ ಅಂದ್ರೆ ಎಲಿಮಿನೇಷನ್ ಮೆಥಡ್ ಹೇಳ್ತೀವಿ ನಾವು ಇಂಗ್ಲೀಷ್ ನಲ್ಲಿ ಹೇಳ್ತೀವಿ ಎಲಿಮಿನೇಷನ್ ಮೆಥಡ್ನಾಗ ಏನು ಮಾಡ್ತೀವಪ್ಪ ಅಂದ್ರೆ ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ ಅಂದ್ರೆ ಕಳಿತೀವಿ ಅಂದ್ರೆ ಇದು ಏನಾಗುತ್ತೆ ಇದು ಪ್ಲಸ್ ಏನಾಗುತ್ತೆ ಮೈನಸ್ ಸೈನ್ ದಿಸ್ ಮೈನಸ್ ವಿಲ್ ಬಿಕಮ್ ವಾಟ್ ಪ್ಲಸ್ ಇದನ್ನು ಮೈನಸ್ ಇದು ಪ್ಲಸ್ ಇದೆ ಇದು ಏನಾಗುತ್ತೆ ಮೈನಸ್ ಆಗುತ್ತೆ ಇಲ್ಲಿ ಏನಾಗುತ್ತೆ ನೋಡಿದ್ರೆ ಇವಾಗ ಇದು ಪ್ಲಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಗೆಟ್ ಕ್ಯಾನ್ಸಲ್ ಪ್ಲಸ್ ಟು ಎಕ್ಸ್ ಆ್ಯಂಡ್ ಮೈನಸ್ ಟು ಎಕ್ಸ್ ಏನಾಗುತ್ತೆಪ್ಪ ಅಪ್ಪ ಅಂದರೆ ಕ್ಯಾನ್ಸಲ್ ಆಗುತ್ತೆ ಅದಾದ ಮೇಲೆ ಪ್ಲಸ್ ಟು ಪ್ಲಸ್ ತ್ರೀ ಇದು ಮೈನಸ್ ಸೈನ್ ಇಲ್ಲಿ ಪ್ಲಸ್ ತ್ರೀ ಪ್ಲಸ್ ಟೂ ಪ್ಲಸ್ ತ್ರೀ ಅಂದ್ರೆ ಏನಪ್ಪ ಅಂದರೆ ಫೈ ಫೈ ವೇರಿಯೇಬಲ್ ಆ್ಯಸ್ ಇಟ್ ಈಸ್ ದಟ್ ಈಸ್ ವೈ ಫೈ ವೈ ಇಲ್ಲಿ ಟೆನ್ ಮೈನಸ್ ಫೋರ್ ಅಂದರೆ ಟೆನ್ ಮೈನಸ್ ಫೋರ್ ಇಸ್ ವಾಟ್ ಸಿಕ್ಸ್ ಅಂದರೆ ವಾಯ ಬೆಲೆ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ ಸಿಕ್ಸ್ ಬೈ ಫೈ ಒಂದು ಚರಾಕ್ಷರದ ಅಂದರೆ ಒಂದು ವೇರಿಯೇಬಲ್ ಸಿಕ್ತಿ ನಮ್ಗೆ ನಮಗೆ ಏನ್ ಸಿಕ್ತಿ ಒನ್ ವೇರಿಯೇಬಲ್ ವೈ ವೈಸ್ ಈಕ್ವಲ್ ಟು ವಾಟ್ ಸಿಕ್ಸ್ ಬೈ ಫೈವ್ ಅದೇ ರೀತಿಯಾಗಿ ನಾವು ವಯದ ಬೆಲೆಯನ್ನು ಸಮೀಕರಣ ಒಂದದಲ್ಲಿ ಆದೇಶಿಸಿದಾಗ ಅಥವಾ ಸಮೀಕರಣ ಎರಡರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ ಆದೇಶಿದಾಗ ಅಂದ್ರೆ ಸಬ್ಸ್ಟಿಟ್ಯೂಷನ್ ಮಾಡೋದು ವಾಯ ಬೆಲೆಯನ್ನು ನಾವು ಏನ್ ಮಾಡ್ತೀವಿ ಪುಟ್ ವೈ ಈಸ್ ಈಕ್ವಲ್ ಟು ನೋಡ್ರಿ ಪುಟ್ ವೈ ಈಸ್ ಈಕ್ವಲ್ ಟು ಸಿಕ್ಸ್ ಬೈ ಫೈ ಇನ್ ಯಾವುದರ ಒಂದು ಇಕ್ವೇಶನ್ ಅಲ್ಲಿ ಆಗಿದೆ ಇನ್ ಈಕ್ವೇಷನ್ ಒನ್ ಸಮೀಕರಣ ಒಂದಲ್ಲಿ ವಾಯ ಬೆಲೆಯನ್ನು ವಾಯ ಬೆಲೆ ಅಂದ್ರೆಂದ್ರೆ ಆರು ಐದಾಂಶ ಅನ್ನು ನಾವು ಸಮೀಕರಣ ಒಂದದಲ್ಲಿ ಅಂದ್ರೆ ಇಕ್ವೇಶನ್ ಒಂದದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಪುಟ್ ಮಾಡಬೇಕಂದ್ರೆ ಆದೇಶಿಸಬೇಕು ಅಂತೇಳಿ ಹೇಳ್ತೀವಿ ಆದೇಶಿಸಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಎಕ್ಸ್ ಅನ್ನ ಬೆಲೆ ಕಂಡು ಬರುತ್ತೆ ಫ್ರಮ್ ಒನ್ ಅಂದ್ರೆ ಇಕ್ವೇಶನ್ ಒನ್ ಏನಿತ್ತು ನಮ್ದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈ ನಾವು ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಫೈ ಇದು ಪ್ಲಸ್ ವೈ ಕಡುದ್ರೆ ಆಗುತ್ತೆ ಮೈನಸ್ ವೈ ನಾವು ಎಕ್ಸ್ ಈಸ್ ಈಕ್ವಲ್ ಟು ಫೈ ಮೈನಸ್ ವಾಯ ಬೆಲೆ ಎಷ್ಟಪ್ಪ ಇಲ್ಲಿ ಅಂದರೆ ಸಿಕ್ಸ್ ಬೈ ಫೈ ವಾಯ ಬೆಲೆ ಏನಾಗುತ್ತೆ ಇಲ್ಲಿ ಸಿಕ್ಸ್ ಬೈ ಫೈ ನಾವು ಎಕ್ಸ್ ಈಸ್ ಈಕ್ವಲ್ ಟು ಫೈ ಫೈಝಾ ಟ್ವೆಂಟಿ ಫೈ ಐದು ಏನಾಗುತ್ತಪ್ಪ ಅಂದರೆ ಅ ಅಂದ್ರೆ ಎಲ್ ಸಿ ಎಮ್ ಅಂತ ಹೇಳಿ ಹೇಳ್ತೀವಿ ಐದೈದ ಇಪ್ಪತ್ತೈದು ಟ್ವೆಂಟಿ ಫೈ ಮೈನಸ್ ಸಿಕ್ಸ್ ಟ್ವೆಂಟಿ ಫೈವ್ ಮೈನಸ್ ಸಿಕ್ಸ್ ಈಸ್ ಹೌ ಮಚ್ ನೈನ್ಟೀನ್ ಎಕ್ಸ್ ಈಜ್ ಈಕಲ್ ಟು ಏನಾಗುತ್ತೆ ಇಲ್ಲಿ ನೈನ್ಟೀನ್ ಬೈ ಫೈ ಇಲ್ಲಿ ವೈ x ಸಿಕ್ಸ್ ಬೈ ಫೈವ್ ಎಕ್ಸ್ ಈಸ್ ವಾಟ್ ನೈನ್ಟೀನ್ ಬೈ ಫೈವ್ ಈ ರೀತಿಯಾಗಿ ಏನಪ್ಪಾ ಅಂದರೆ ನಾವು ವರ್ಜಿಸುವ ವಿಧಾನದಿಂದ ಎರಡು ಚರಾಕ್ಷರಗಳ ಸಮೀಕರಣಗಳನ್ನು ಬಿಡಿಸಬಹುದು ಇನ್ನೊಂದು ಉದಾಹರಣೆಗಳಂತು ಇನ್ನೊಂದು ಲೆಕ್ಕವನ್ನು ಮಾಡೋಣ ನೋಡಿ ಇಲ್ಲಿ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ

ಮತ್ತೇನಪ್ಪ ಅಂದ್ರೆ ಎಲಿಮಿನೇಷನ್ ಮೇಲೆ ಅಂದರೆ ವರ್ಜಿಸುವ ವಿಧಾನ ಇಲ್ಲಿ ನಾವು ಏನು ಮಾಡ್ತೀವಿ ಎಕ್ಸ್ ಸಹ ಸಹಗುಣಕ್ಕೆ ಏನೈತಿ ಟು ಇದಕ್ಕೆ ಎರಡರಲ್ಲಿ ಗುಣಾಕಾರ ಮಾಡೋಣ ಇಲ್ಲಿ ಏನೈತಿ ತ್ರೀ ಐತಿ ಇದಕ್ಕೆ ಮೂರರಲೆ ಗುಣಾಕಾರ ಮಾಡಬೇಕು ಟೂ ತ್ರೀ ಝ ಸಿಕ್ಸ್ ಎಕ್ಸ್ ಟೂ ಫೋರ್ ಝಾ ಏಟ್ ಟೂ ಫೈ ಝ ಟೆನ್ ಅರ್ಥ ಆಯಿತು ನೆಕ್ಸ್ಟ್ ಇಲ್ಲಿ ಮೂರರಲೆ ಗುಣಾಕಾರ ತ್ರೀ ಟು ಝಾ ಸಿಕ್ಸ್ ಗುಣಾಕಾರ ಮಾಡಿದರೆ ಕೆಳಗಡೆ ಬರೆದ್ಬಿಡ್ರಿ ತ್ರೀ ಟು ಝಾ ಸಿಕ್ಸ್

ಎರಡು ಎರಡನೇ ನಾಲ್ಕು ಎರಡು ಏಳೆ ಹದಿನಾಲ್ಕು ಟೂ ಟೂ ಝೋರ್ ಟೂ ಟು ಟೂ ಝಾ ಫೋರ್ ನೋಡಿರಲಿ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ ಟೂ ಬೈ ಸೆವೆನ್ ಈ ವೈ ಈಸ್ ಈಕ್ವಲ್ ಟು ಟೂ ಬೈ ಸೆವೆನ್ ನಾವು ಏನು ಮಾಡ್ತೀವಿ ಅಂದರೆ ಸಮೀಕರಣ ಎರಡರಲ್ಲಿ ಹಾಕಿದ್ರೆ ಅಥವಾ ಸಮೀಕರಣ ಒಂದರಲ್ಲಿ ಹಾಕಿದಾಗ ಎಕ್ಸದ ಬೆಲೆಯನ್ನು ಸಿಗುತ್ತದೆ ಪುಟ್ ವೈ ಈಸ್ ಈಕ್ವಲ್ ಟು put ಟು ಟು ಬೈ ಸೆವೆನ್ ಇನ್ ಇಕ್ವೇಷನ್ ಒನ್ ಆರ್ ಇಕ್ವೇಶನ್ ಟು ಇನ್ ಇಕ್ವೇಶನ್ ಟು ಸಮೀಕರಣ ಎರಡರಲ್ಲಿ ವಾಯ ಬೆಲೆ ಟು ಎರಡು ಏಳು ಅಂಶವನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಎಕ್ಸದ ಬೆಲೆ ಬರುತ್ತದೆ from ಟು 2x, ಎಕ್ಸ್ ಅಂದರೆ ಸಮೀಕರಣ ಎರಡು from 2 ಅಂದ್ರೆ ಸಮೀಕರಣ ಎರಡು ಟೂ ಎಕ್ಸ್ माइनस टू वायक्वल टू टू ना टू एक्सवल टू टू इ माइनस टू वै रईट सैड हादस टू वाय माइनस टू विल बिकम वाट प्लस टू वै ना टू एक्सवल टू टू प्लस टू वा वायबल टू बै सेवन इले टू बै सेवन आगते ना होता टू एक्सईक्वल टू टू प्लस एरले नाकू